ಅಂದರೆ ಬಂಗುಡೆಯನ್ನು ಯಾವ ಥರ ಸಾರು ಮಾಡೋದು, ಈಸಿ ವೇಯಲ್ಲಿ ಯಾವ ಥರ ಸಾರು ಮಾಡೋದು ಅಂತ ನಿಮ್ಮ ಜೊತೆ ಹೇಳ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ನಾನು ಏನು ಶೇರ್ ಮಾಡ್ತಿದ್ದೀನಿ ಅಂದರೆ ಮೀನು ಸಾರನ್ನು ಮಾಡುವ ಒಂದು ಸುಲಭ ವಿಧಾನವನ್ನು. ನಾನು ಟ್ರೆಡಿಷನಲ್ ಟೈಪ್ನಲ್ಲಿ ಈ ರೆಸಿಪಿಯನ್ನು ಮಾಡೋದು ಅಂದರೆ ಇಲ್ಲೂ ಕೂಡ ನಾನು ನನ್ನ ಅಮ್ಮ ಜೊತೆ ಕೇಳಿಕೊಂಡು ಈ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿ, ರಿಯಲಿ ತುಂಬ ಟೇಸ್ಟಿಯಾದ ಒಂದು ರೆಸಿಪಿನೇ ಇದು. ವೆಲ್ಕಮ್ ಟು ಕಿಶನ್ ಕಾರ್ಟ್. ಇದು ಯಾವ ಫಿಶ್ಗೂ ಮ್ಯಾಚ್ ಆಗುವಂಥ ಒಂದು ಇಂಗ್ರೀಡಿಯೆಂಟ್ಸನ್ನು ಹಾಕಿಬಿಟ್ಟು ಒಂದು ಸಾರು ಮಾಡುವ ಒಂದು ರೆಸಿಪಿ ಅಂತ ನಾನು ಹೇಳ್ತೀನಿ. ಅದರಿಂದ ನಿಮಗೆ ಈ ರೆಸಿಪಿಯನ್ನು ಫಾಲೋ ಮಾಡ್ಬೋದು. ವಿತಿನ್ ಎ ಮಿನಿಟ್ಸ್ನೊಳಗೆ ನಿಮಗೆ ಮೀನು ಸಾರನ್ನು ಮಾಡ್ಬೋದು, ಊಟನೂ ಮಾಡ್ಬೋದು. ರುಚಿ ರುಚಿಯಾದ ಅಡುಗೆ ನಿಮ್ಮದಾಗಿರುತ್ತೆ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನಂದರೆ, 1 ಕಿಲೋ ಮೀನಿಗೆ ನಾನು 30-35 ರಷ್ಟು ಬೇಡಗಿ ಮೆಣಸು ಮತ್ತು ಊರ ಮೆಣಸನ್ನು ಆಯಿಲ್ನಲ್ಲಿ ಹುರಿದುಕೊಂಡಿಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಇದಕ್ಕೆ 1 ಕಪ್ಪಿನಷ್ಟು ತೆಂಗಿನ ತುರಿ, ನಿಂಬೆ ಗಾತ್ರದ ಹುಣಸೆ ಹುಳಿ, ಇಷ್ಟು ಐಟಮ್ಸನ್ನು ತಗೊಂಡು ಬ್ಲೆಂಡರ್ ಜಾರ್ ಅಲ್ಲ ಅಂದರೆ ಗ್ರೈಂಡರಲ್ಲಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಹಾಗೆ ನಾನು ಗ್ರೈಂಡರ್ನಲ್ಲಿ ರುಬ್ಬುತ್ತಿದ್ದೇನೆ. ಹಾಗೆ ಬೇಕಾದಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿಕೊಳ್ಳಿ. ಹಾಗೆ ಗ್ರೈಂಡರ್ನಲ್ಲಿ ರುಬ್ಬುತ್ತಾ ಇರಬೇಕಾದ್ರೆ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸನ್ನು ನಾವು ರೆಡಿ ಮಾಡಿಕೊಳ್ಳುವ. ಫಸ್ಟಿಗೆ 7-8 ಬೀಜದಷ್ಟು ಬೆಳ್ಳುಳ್ಳಿಯನ್ನು ತಗೊಳ್ಳಿ. ಹೀಗೆ ಬೆಳ್ಳುಳ್ಳಿಯನ್ನು ಬದಿಗೇಸಿ ಇನ್ನು 1 ನೀರುಳ್ಳಿಯನ್ನು ತಗೊಂಡು ಇದನ್ನು ಮಿಡ್ಲಿನಿಂದ ಕಟ್ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸಿದ ಹಾಗೆ ಈರುಳ್ಳಿಯನ್ನು ಸಣ್ಣ ಸಣ್ಣಾಗಿ ಕಟ್ ಮಾಡಿಕೊಳ್ಳಿ. ಇದು ಸ್ವಲ್ಪ ನೀರುಳ್ಳಿ ನಮಗೆ ರುಬ್ಬುವಾಗ ಬೇಕಾಗಿದೆ, ಇನ್ನು ಸ್ವಲ್ಪ ನೀರುಳ್ಳಿ ನಮಗೆ ಸಾರು ಮಾಡುವಾಗ ಅದಕ್ಕೆ ಹಾಕೋಕ್ಕೆ ಬೇಕಾಗಿದೆ. ಅದು ನಾನು ಮುಂದೆ ನಿಮಗೆ ತೋರಿಸ್ತೀನಿ. ನೋಡಿ, ಈ ಶೇಪ್ನಲ್ಲಿ ಕಟ್ ಮಾಡಿಕೊಳ್ಳಿ. ಹೀಗೆ ಕಟ್ ಮಾಡಿದರೆ ರುಬ್ಬೋಕ್ಕೆ ತುಂಬಾ ಈಸಿ ಆಗುತ್ತೆ. ಇದರಲ್ಲಿ 1/4 ಭಾಗದಷ್ಟು ಒಂದು ಸೈಡಿಗಿರಿಸಿ, 1/4 ಭಾಗದಷ್ಟು ಇನ್ನೊಂದು ಸೈಡಿಗಿರಿಸಿ, ಇನ್ನು ನೀವು ತೆಗೆದುಕೊಂಡ ಬೆಳ್ಳುಳ್ಳಿಯನ್ನು ಕೂಡ ಕಟ್ ಮಾಡಿಟ್ಕೊಳ್ಳಿ. ಇದನ್ನು ಯಾಕೆ ಕಟ್ ಮಾಡೋದಂದರೆ, ನಮಗೆ ಗ್ರೈಂಡ್ ಮಾಡುವಾಗ ಗ್ರೈಂಡರ್ನ ಕಲ್ಲಿಗೆ ಸಿಕ್ಕಿಬಿಟ್ಟು ಜಾಮ್ ಆಗುತ್ತಲ್ವ, ಅದಕ್ಕೋಸ್ಕರ ಕಟ್ ಮಾಡೋದು. ನೆಕ್ಸ್ಟ್ ಏನಂದರೆ, ಇದರ ಜೊತೆಗೆ ನಮಗೆ ಮಸಾಲೆ ಐಟಮ್ಸ್ ಬೇಕು. 1 ಒಗ್ಗರಣೆ ಸೌಟನ್ನು ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು 1/2 ಟೀಸ್ಪೂನಷ್ಟು ಮೆಂತೆಯನ್ನು ಆ್ಯಡ್ ಮಾಡಿಕೊಳ್ಳಿ. ಆಮೇಲೆ ಇದನ್ನು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಳ್ಳಿ. ಸಾಧಾರಣ ಕಂದು ಬಣ್ಣ ಬಂದ ಮೇಲೆ ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿಯನ್ನು ಹಾಕಿಬಿಡಿ. ಕೊತ್ತಂಬರಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ. ಹಾಗೆ ಕೊತ್ತಂಬರಿ ಫ್ರೈ ಆದಮೇಲೆ ಇದಕ್ಕೆ 1 ಟೀಸ್ಪೂನಷ್ಟು ಜೀರಿಗೆಯನ್ನು ಹಾಕಿಬಿಡಿ. ಜೀರಿಗೆಯನ್ನು ಸಣ್ಣಗೆ ಫ್ರೈ ಆಗಲಿ. ನೋಡಿ, ನಾವು ಬದಿಗಿರಿಸಿದ ಮಸಾಲೆಯನ್ನು ಆ್ಯಡ್ ಮಾಡಬೇಕಾದ್ರೆ ಮೆಣಸು ಇಷ್ಟು ನುಣ್ಣಗಾಗಿರಬೇಕು. ಇನ್ನು ಇದಕ್ಕೆ 1 ಟೀಸ್ಪೂನಷ್ಟು ಅರಿಶಿನ ಹುಡಿಯನ್ನು ಆ್ಯಡ್ ಮಾಡೋಣ. ಈ ಟೈಮ್ನಲ್ಲಿ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಹುರಿದಿಟ್ಟ ಮಸಾಲೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿಬಿಡಿ. ಹಾಗೆ ನೆಕ್ಸ್ಟ್ ಬಂದು ನಾವು ಸಾರು ಮಾಡಬೇಕಾದ್ರೆ ಇದಕ್ಕೆ 1/4 ಭಾಗದಷ್ಟು ಈರುಳ್ಳಿ, 2/2 ಹಸಿಮೆಣಸು, ಸಣ್ಣ ತುಂಡು ಶುಂಠಿ, ಇಷ್ಟನ್ನು ಸಣ್ಣಗೆ ಕಟ್ ಮಾಡಿಕೊಳ್ಳಿ. ಇಲ್ಲಿ ಬೇಕಿದ್ರೆ ಟೊಮೆಟೊವನ್ನು ಆ್ಯಡ್ ಮಾಡ್ಬೋದು, ಟೊಮೆಟೊ ಆಪ್ಷನಲ್. ಅಷ್ಟನ್ನು ಕಟ್ ಮಾಡಿಕೊಂಡು ಬದಿಗಿರಿಸ್ತೀನಿ. ನೆಕ್ಸ್ಟ್ ಬಂದು ಬಂಗುಡೆ ಫಿಶನ್ನು 3 ಭಾಗವಾಗಿ ಕಟ್ ಮಾಡಿದ್ದೀನಿ. ನಿಮಗೆ ಯಾವ ಫಿಶ್ ಬೇಕಾದರೂ ಮ್ಯಾಚ್ ಆಗುತ್ತೆ ಈ ಥರ ರೆಸಿಪಿಯನ್ನು ಮಾಡೋಕ್ಕೆ.
ನೋಡಿ ಬಂಗುಡೆ ಫಿಶನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಇದ್ರ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಡಬೇಕು. ಆವಾಗ ಉಪ್ಪು ಚೆನ್ನಾಗಿ ಹೀರುತ್ತೆ, ಹಾಗೆ ಮೀನಿನ ಸ್ಮೆಲ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಅರಿಶಿನ ಪುಡಿ ಹಾಕಿದ್ರಿಂದ. ಹಾಗೆ ಬಂಗುಡೆ ಫಿಶ್ ರೆಡಿಯಾಗಿದೆ. ಬಂಗುಡೆ ಫಿಶ್ ಕರಿ ಮಾಡೋಕ್ಕೆ ಮಸಾಲೆನೂ ರೆಡಿಯಾಗಿದೆ. ಇನ್ನು ಗ್ರೈಂಡರಿಂದ ಮಸಾಲೆಯನ್ನು ಟ್ರಾನ್ಸ್ಫರ್ ಮಾಡೋಣ. ಹಾಗೆ ಮಸಾಲೆಯನ್ನು ಬೇಕಾದಷ್ಟು ನೀರು ಹಾಕಿಬಿಟ್ಟು ಹದ ಮಾಡಿಕೊಂಡು ಇದಕ್ಕೆ ಆವಾಗ ಕಟ್ ಮಾಡಿಟ್ಟ ಈರುಳ್ಳಿ, ಮೆಣಸು ಹಾಗೂ ಶುಂಠಿಯನ್ನು ಆ್ಯಡ್ ಮಾಡೋಣ. ಹಾಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಬಿಟ್ಟು ನಾವು ಇನ್ನು ಒಲೆಯಲ್ಲಿ ಅಡುಗೆ ಮಾಡೋಣ. ಅಂತೂ ಇಂತೂ ನಮ್ಮ ಬಂಗುಡೆ ಕರಿ ರೆಡಿ ಆಗ್ತಾ ಇದೆ. ಒಂದು ಕುದಿ ಬಂದುಬಿಟ್ರೆ ಸಾಕು, ಇಲ್ಲಿ ಟೇಸ್ಟಿಯಾದ ಟ್ರೆಡಿಷನಲ್ ವಿಲೇಜ್ ರೆಸಿಪಿ ಅದುವೇ ಬಂಗುಡೆ ಸಾರು ರೆಡಿ ಆಗ್ತಾ ಇದೆ. ಹೀಗೆ ಓಪನ್ ಮಾಡಬೇಕಾದ್ರೆ ಏನು ಸ್ಮೆಲ್ ಗೊತ್ತಾ, ವಾವ್ ಸೂಪರ್ ಸ್ಮೆಲ್ ಬರ್ತಾ ಇದೆ. ನಾವು ಈ ಒಲೆಯಲ್ಲಿ ಫಸ್ಟ್ ಟೈಮ್ ಅಡುಗೆ ಮಾಡಿದ್ದು, ಬಂಗುಡೆ ಕರಿ ಮಾಡಿಕೊಂಡು ಉದ್ಘಾಟನೆ ಮಾಡುವ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನಮಗೆ ಟೇಸ್ಟಿಯಾದ ರೆಸಿಪಿ ಇಲ್ಲಿ ರೆಡಿಯಾಗಿದೆ. ಹಾಗೆ ಒಂದು ಕುದಿ ಬಂದಮೇಲೆ ಇದರ ಉಪ್ಪು ಖಾರ ಹುಳಿ ಕರೆಕ್ಟಾಗಿದೆ ಅಂತ ನೋಡೋಣ. ಯಸ್, ಸೂಪರ್ ಆಗಿದೆ. ಹಾಗಾದರೆ ನೀವು ಮನೆಯಲ್ಲೇ ಟ್ರೈ ಮಾಡಿ ಫ್ರೆಂಡ್ಸ್, ಈ ಥರ ಸುಲಭ ರೀತಿಯಲ್ಲಿ ಮೀನು ಕರಿ ಮಾಡೋದನ್ನು. ತುಂಬ ಟೇಸ್ಟಿಯಾದ ರೆಸಿಪಿ, ಟ್ರೆಡಿಷನಲ್ ರೆಸಿಪಿ, ನೋಡುವಾಗಲೇ ಗಮ್ ಬರ್ತಾ ಇದೆ ಅಲ್ವಾ. ಹಾಗೆ ನಾವು ಬಂಗುಡೆ ಪದಾರ್ಥವನ್ನು ಸರ್ವ್ ಮಾಡೋಣ. ರೇಷನ್ ಶಾಪ್ನಲ್ಲಿ ಸಿಗುತ್ತಲ್ಲ ಅಕ್ಕಿ, ಅದಕ್ಕೆ ಮತ್ತು ಮೀನು ಸಾರಿಗೆ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಮಗೆ ಹೀಗೆ ಒಂದು ಪೀಸನ್ನು ತಗೊಂಡ್ಬಿಟ್ಟು ಅನ್ನದ ಜೊತೆ ಹೀಗೆ ಮಿಕ್ಸ್ ಮಾಡಿ ತಿನ್ನೋಕ್ಕೆ ವಾವ್ ಸೂಪರ್ ಟೇಸ್ಟ್. ಓಕೆ ಫ್ರೆಂಡ್ಸ್, ನೀವು ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ. ರಿಯಲಿ ತುಂಬ ಟೇಸ್ಟಿಯಾದ ಒಂದು ರೆಸಿಪಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಬಾಯ್.